ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದ ವಿಭಿನ್ನ ರೀತಿಯಾದಂಥ ಔಷಧಿಗಳನ್ನು ತೆಗೆದುಕೊಂಡು ಹೆಲ್ದಿ ಲೈಫನ್ನು ಲೀಡ್ ಮಾಡಿರೋರು ನಮ್ಮೊಟ್ಟಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ನಿಮ್ಮ ಹೆಸರು ಹೇಳಿ? ರಮೇಶ್. ಏಜ್ ಎಷ್ಟು? 55. ಆಮೇಲೆ ಯಾವ ಊರಿನಿಂದ? ಇದೇ ಬ್ಯಾಂಗ್ಳೂರ್ ಸರ್, ಹೊಸನಗರ. ಹೊಸನಗರನ? ಸೊ ನೀವು ಕಿಡ್ನಿಗೋಸ್ಕರವಾಗಿ ನಮ್ಮ ಮೆಡಿಸಿನ್ ತಗೊಂತಾ ಇದ್ರಿ? ಹೌದು ಸರ್. ನೀವು ಅದೆಲ್ಲ ಏನೇನು ಲೈಫಲ್ಲಿ ಹೆಂಗೆ ಚೇಂಜಸ್ ಆಯಿತು, ಏನೇನು ನಮ್ಮಲ್ಲಿ ಹೆಂಗೆ ಬಂದ್ರಿ, ಹೆಂಗಾಯಿತು ಅಂತ ಸ್ವಲ್ಪ ಹೇಳಿ ಸರ್. ಇದು ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಾನು ಆಯುರ್ವೇದಿಕ್ ನಂದು ಕಿಡ್ನಿ ಫೇಲ್ಯೂರ್ ಆಗಿತ್ತು. ಮೆಡಿಸಿನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಓವರ್ ಡೋಸಸ್ಸಲ್ಲಿ ಪೇನ್ ಕಿಲ್ಲರ್ ತೊಗೊಂಡು ಡ್ಯಾಮೇಜ್ ಆಯಿತು. ಆಮೇಲೆ ಕಿಡ್ನಿನೂ ಹೋಗಿತ್ತು. ಆಮೇಲೆ ಡೈಲಿಸಿಸ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಜೈನ್ ಹಾಸ್ಪಿಟ್ಲಲ್ಲಿ. ಡೈಲಿಸಿಸ್ ಸ್ಟಾರ್ಟ್ ಆದಮೇಲೆ ತುಂಬಾ ಕಷ್ಟಪಟ್ಟೆ. ತುಂಬ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟೆ. ಏನೇನು ಕಷ್ಟ ಅಂದ್ರೆ? ಹೆಂಗೆ ಕಷ್ಟ ಅಂದರೆ ನಡೆಯೋದಕ್ಕಾಗಲ್ಲ, ಎತ್ಕೊಂಡು ಹೋಗ್ತಾಯಿದ್ರು. ಎತ್ಕೊಂಡ್ಬಿಡ್ತಾಯಿದ್ರು, ತುಂಬ ಸಣ್ಣ ಹುಟ್ಟಿದ್ದೆ, ಏನು ಸೇರ್ತಾ ಇರಲಿಲ್ಲ. ಆಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಒಂದು 3 ತಿಂಗಳಾದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡೆ. ಊಟ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಆಗ್ತಾ ಇರಲಿಲ್ಲ. ತುಂಬಾ ಕಷ್ಟಪಟ್ಟೆ. ಆಮೇಲೆ ಆಯುರ್ವೇದಿಕ್ ತಗೊಳ್ಳಿ ಅಂತ ಹೇಳಿದರು. ಈ ಬನ್ನಿಗಿರಿ ಬೆಟ್ಟದಲ್ಲಿ ಒಬ್ಬ ಇವರಿದ್ದಾರೆ ವಯಸ್ಸಾದವರು, ಅವ್ರ ಹತ್ರ ಹೋಗಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಮೆಡಿಸಿನ್ ಕೊಟ್ಟರು. 1 ತಿಂಗಳು ಕೊಟ್ಟೆ, 1 ತಿಂಗಳು ತೊಗೊಂಡೆ. ತುಂಬ ಲೂಸ್ ಮೋಷನ್ ಆಗೋಯಿತು, ಏನು ಯೂಸೇ ಆಗಿಲ್ಲ. ಅದು ತೊಗೊಂಡು ಇನ್ನೂ ವೀಕ್ ಆಗ್ಬಿಟ್ಟೆ. ತಿರ್ಗಾ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ತಿರ್ಗಾ ಸ್ಟಾರ್ಟ್ ಮಾಡಾದ್ಮೇಲೆ ತಿರ್ಗಾ ಡಯಾಲಿಸಿಸ್ ಮಾಡಿಕೊಂಡಿದ್ದೆ. ಇನ್ನೊಂದು 2-3 ಜಾಗದಲ್ಲಿ ಆಯುರ್ವೇದಿಕ್ ಶಿವಮೊಗ್ಗದಲ್ಲಿ ಅಲ್ಲೇ ಆಯುರ್ವೇದಿಕ್ ಕೊಟ್ಟರು, ಅದು ತೊಗೊಂಡೆ. ಅಲ್ಲಿ ತೊಗೊಂಡೆ, ಅಲ್ಲೂ ನನಗೆ ಏನು ಯೂಸ್ ಆಗಿಲ್ಲ. ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಆಮೇಲೆ 8 ವರ್ಷದಿಂದ ನಮ್ಮ ಬ್ರದರ್ ನಮ್ಮ ಸನ್ನು ಸ್ಕೂಲಲ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅಲ್ಲೂ ಆದರೆ ಅಲ್ಲಿ ಒಂದು ಮಿಸ್ ಹೇಳಿದ್ರು ನನಗೆ. ಸ್ಟಾರ್ಟಿಂಗಲ್ಲಿ 1-2 ವರ್ಷ ಆಗಿತ್ತು ಅದು ಹೇಳಿ ಮಿಸ್ ಹೇಳಿದ್ರು, ಈ ಥರ ಮಿರಾಕಲ್ ಡ್ರಿಂಕ್ಸ್ ಅಂತ ಇದೆ, ಅದು ಯೂಸ್ ಮಾಡಿ ನೋಡಿ, ತಗೊಂಡು ನೋಡು, ಅದು ವಾಸಿಯಾಗುತ್ತೆ ಅಂತ. ಇಲ್ಲ ಮೇಡಮ್, ನಾನು ಎಲ್ಲ ಕಡೆ ನೋಡಿಬಿಟ್ಟು ಎಲ್ಲ ಫೇಲ್ಯೂರ್ ಆಗ್ಬಿಡ್ತು, ಬೆರೆತೋಗ್ಬಿಟ್ಟಿದ್ದೀನಿ ನಾನು, ನನ್ನ ಕೈ ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲ, ಅದು ನೋಡೋದು, ಅದು ಟ್ರೈ ಮಾಡಿ ನೋಡೋದನ್ನೇ, ನಿಮ್ಗೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅಮೌಂಟ್ ಪ್ರಾಬ್ಲಮ್ ಆಯಿತು, ಮನೆಯದು ಅದೆಲ್ಲ ಆಯಿತು ಸ್ವಲ್ಪ. ಆಮೇಲೆ ತಿರ್ಗಿ ಗೂಗಲಲ್ಲೆಲ್ಲ ಬಂತು, ಗೂಗಲಲ್ಲಿ ನೋಡಿದೆ, ಟಿವಿಯಲ್ಲಿ ಬಂತು, ಅದು ನೋಡಿದೆ. ಸ್ವಲ್ಪ ನನ್ನ ಕಾನ್ಫಿಡೆಂಟ್ ಬಂತು, ಕೇಳಿ ನೋಡೋಣ ನಾನು ಚಟ್ಟಿ ತೊಗೊಂಡು ಬಂದ. ಆಮೇಲೆ ನಮ್ಮ ಬಾಸ್ ಇದ್ದಾರೆ ಚೀನಮ್ಮ ಅಂತ, ಅವ್ರಿಗೆ ನಾನು ಹೇಳಿದೆ. ಅವ್ರು ಹೇಳಿದ ತಕ್ಷಣ ಅವರು ಬಂದು ಮೆಡಿಸಿನ್ ತೊಗೊಂಡು ಹೋಗಿದ್ದಾರೆ. ಆಮೇಲೆ ತಿರ್ಗಿ ನಾನು ಬಂದೆ, ನಾನು ಹೇಳಿಬಿಟ್ಟು ತೊಗೊಂಡು ಹೋದೆ. ತೊಗೊಂಡಾಗ 1 ತಿಂಗಳಲ್ಲಿ ನನಗೆ ತುಂಬ ಇದಾಯಿತು. ನನಗೆ ಏನಾಯಿತು 1 ತಿಂಗಳಲ್ಲಿ? ಕಿಡ್ನಿದು ನಾನು ತೊಗೊಂಡಿದ್ದೆ. ರಿಪೋರ್ಟ್ ಬೇರೆ, ನಿಮ್ಮ ಬಾಡಿನಲ್ಲಿ ಏನಾಯಿತು? ಬಾಡಿಯಲ್ಲಿ ಸ್ವಲ್ಪ ಈಗ ಒಂಥರಕ್ಕೂ ಏನೋ ಒಂಥರ ಕಾನ್ಫಿಡೆಂಟ್ ಬಂತು ನನಗೆ. ಕ್ರಿಯೇಟಿನ್ಗು 6.7 ಇತ್ತು, ಈಗ 5.2 ಇದೆ. 1 ತಿಂಗಳಿಗೆ 5.2 ಬಂತು. ಆಮೇಲೆ ಯೂರಿಯಾ ಬಂದು 75 ಇತ್ತು, ಈಗ 45 ಬಂದಿದೆ. ಇದು ಆಮೇಲೆ ಯೂರಿಕ್ ಆ್ಯಸಿಡ್ ಅದು 60 ಇದೆ ಇವಾಗ, 45-48 ಏನೋ ಇದೆ ಅದು. ಆಮೇಲೆ ಇನ್ನೊಂದು ಪೊಟ್ಯಾಷಿಯಮ್ಮು ಅದು 6 ಇತ್ತು, ಈಗ 4 ವರೆಗೆ ಬಂದಿದೆ, 4.5 ಇದೆ. ಆಮೇಲೆ ಸ್ವಲ್ಪ ನಡಿಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು, ನಡಿಯೋಕ್ಕೆ ಆಗ್ತಾನೇ ಇರಲಿಲ್ಲ. ಈಗ ಸ್ವಲ್ಪ ಈಗ ಲಿಫ್ಟ್ ಬೇರೆ ಕೆಟ್ಟೋಗಿದೆ, ಹೆಂಗಪ್ಪ ಅಂದ್ಕೊಂಡೆ. ನೋಡಿದ್ರೆ ಸ್ವಲ್ಪ ಆರಾಮಾಗಿ ಮೆಟ್ಲು ಹತ್ಕೊಂಡು ಆರಾಮಾಗಿ ಬಂದುಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ನನಗೆ. 1 ತಿಂಗಳಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ, ನಡಿಯೋಕ್ಕೆ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ, ಗಾಡಿ ಹೆಜ್ಜೆಗೆ ಆಗ್ತಾಯಿರಲಿಲ್ಲ, ಗಾಡಿ ಓಡಿಸ್ಬರ್ತಾ ಇದ್ದೀನಿ ಇವಾಗ, ಗಾಡಿನೂ ತಂದಿದ್ದೀನಿ, ಈಗ ಓಡಿಸ್ತಾ ಇದ್ದೀನಿ, ತುಂಬ ಆರಾಮಾಗಿದ್ದೀನಿ. ಈಗ ನನಗೆ ನಮ್ಮ ಆಫೀಸಲ್ಲೆಲ್ಲ ತುಂಬ ಜನ ಕೇಳಿದ್ದೀನಿ, ಈಗ ಈ ಥರ ತಗೊಳ್ಳಿ, ತುಂಬ ದೇವ್ರ ಥರ ಅವರು ನಮ್ಗೆ ಸಿಕ್ಕಿದ್ದಾರೆ. ಅವರು ನಮಗೆ ರಾಜೀವ್ ಅವರು ಐ ಎಸ್ ಆಫೀಸರು, ದೇವ್ರ ಥರ ಸಿಕ್ಕಿದ್ದಾರೆ ನಮಗೆ. ತುಂಬ ಕಷ್ಟಪಟ್ಟಿದ್ದೀನಿ ನಾನು ಲೈಫಲ್ಲಿ, ತುಂಬಾ ಕಷ್ಟಪಟ್ಟೆ. ಅವರಿಂದ ಒಂದು ಸ್ವಲ್ಪ ನಾನು ಕುದುರ್ಕೊತಾ ಇದ್ದೀನಿ. ನಾನು ಬದುಕೋದಿಲ್ಲ ಅಂದ್ಕೊಂಡಿದ್ದೆ, ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕವರು, ಆಗಲ್ಲ ಅಂದ್ಕೊಂಡೆ. ಈಗ ಅವ್ರ ಇದರಿಂದ ಅವ್ರಿಗೆ ತುಂಬ ಹೆಲ್ತ್, ಅವ್ರನ್ನ ತುಂಬ ಕಾಪಾಡಬೇಕು ಅವ್ರನ್ನ ದೇವರು. ಅವ್ರಿಗೆ ಎಷ್ಟು ಜನ ತುಂಬ ಜನಕ್ಕೆ ಸಹಾಯ ಮಾಡಿದ್ರು, ಇವಾಗ ಅವರಿಂದ ನಾನು ಬದುಕ್ತಾ ಇದ್ದೀವಿ. ಈಗ ಬದುಕೋದಲ್ಲ ಅನಿಸ್ತಾ ಇದೆ ನನಗೆ. ಆ ಮೆಡಿಸಿನ್ ತೊಗೊಂಡು 1 ತಿಂಗಳಿಗೆ ನನಗೆ ಇಷ್ಟ ಆಗಿದೆ. ನಾನು
ತುಂಬ ಜನ ತಗೊಂಡ್ರೆ ತುಂಬಾನೇ ಹೆಚ್ಚು ಆಗುತ್ತೆ ನಾನು 100% ಗ್ಯಾರಂಟಿ ಕೊಡ್ತೀನಿ ಆ ಮೆಡಿಸಿನ್ ತಗೊಂಡ್ರೆ ತುಂಬ ಕ್ಯೂರ್ ಆಗುತ್ತೆ ತುಂಬಾನೇ ನಾವು ಜನಗಳು ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ತೊಂದರೆಗಳು ಎಲ್ಲರಿಗೂ ತೊಂದರೆ ಕ್ಲಿಯರ್ ಆಗುತ್ತೆ ಅಂತ 100% ನಾನು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು